ಎಲ್ರಿಗೂ ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಯಾತ್ರೆಯ. ಪಾಕಿಸ್ತಾನ ಬರ್ಬಾದಾಗಿರೋ ದೇಶ, ಜನರಿಗೆ ಹೊಟ್ಟೆಗೆ ಸರಿಯಾಗಿ ಹಿಟ್ ಕೊಡೋಕ್ಕೂ ಆಗದಿರುವಂಥ ದೇಶ. ಆದರೆ ಬೀದಿಗೆ ಬಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಎತ್ತೋ ಹಾಗಾಗಿದ್ರೂ ಈ ದೇಶ ಬದಲಾಗಿಲ್ಲ. ನನ್ನ ಪ್ರಕಾರ ಬದಲಾಗೋದೂ ಇಲ್ಲ. ಕಾಮಿಡಿ ಅಂದರೆ, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಈ ಹಿಂದೆ ವಿಶ್ವದ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಅನ್ನಿಸ್ಕೊಂಡಿರುವ BCCIಗೆ ಷರತ್ತು ಹಾಕುತ್ತೆ, ನೀವು ಏಷ್ಯಾ ಕಪ್ ಆಡೋಕ್ಕೆ ಪಾಕಿಸ್ತಾನಕ್ಕೆ ಬರಲಿಲ್ಲ ಅಂದರೆ ನಾವು ವರ್ಲ್ಡ್ ಕಪ್ ಆಡೋಕ್ಕೆ ಭಾರತಕ್ಕೆ ಬರಲ್ಲ ಅಂತ. BCCIಯಲ್ಲಿ, PCBಯಲ್ಲಿ ಪಾಕಿಸ್ತಾನದ ಈ ಪೊಳ್ಳು ಬೆದರಿಕೆಗೆ ಒಪ್ಪಲಿಲ್ಲ. ಯಾಕಂದರೆ ಪಾಕಿಸ್ತಾನಕ್ಕೆ ನಮ್ಮ ಆಟಗಾರರನ್ನು ಕಳಿಸೋದು ಸೇಫ್ ಅಂತೂ ಅಲ್ಲ. ಮಸೀದಿ ಒಳಗೆ ಬಾಂಬ್ ಇಟ್ಕೊಳ್ಳುವಂಥ ದೇಶ, ಹಿಂದೆ ಕೂಡ ಶ್ರೀಲಂಕಾ ಆಟಗಾರರ ಮೇಲೆ ಅಟ್ಯಾಕ್ ಆಗಿದ್ದು ಗೊತ್ತೇ ಇದೆ. ಗೊತ್ತಿದ್ದು ರಿಸ್ಕ್ ತಗೊಳ್ಳೋದು ಸರಿಯಲ್ಲ. ಅದಾದಮೇಲೆ ಬಿಡಿ, ಈಗ ಅವರೇ ಚೆನ್ನೈಯಲ್ಲಿ ಅಥವಾ ಕೋಲ್ಕತ್ತಾದಲ್ಲಿ ಆದರೆ ನಾವು ವರ್ಲ್ಡ್ ಕಪ್ ಆಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಬರ್ತಾರೆ, ಸೇಫ್ ಇದೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಇದೇ ಪಾಕಿಸ್ತಾನದಲ್ಲಿ ನ್ಯೂಜಿಲ್ಯಾಂಡ್ನ ಒಬ್ಬ ಆಟಗಾರ ಎಂತಹ ನರಕ ಅನುಭವಿಸ್ಬಿಟ್ಟೆ ಅಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಈ ವಾಯ್ಸ್ ಕೇಳಿರ್ತೀರ, ಕ್ರಿಕೆಟ್ ಜಾಸ್ತಿ ನೋಡೋರಿಗೆ ಹೆಸರು ಕೂಡ ಗೊತ್ತಿರುತ್ತೆ, ಸೈಮನ್ ಡಾಲ್. ಸಾಧಾರಣ ಹೆಚ್ಚು ಟೂರ್ನಮೆಂಟ್ಗಳಲ್ಲಿ ಈ ಕಮೆಂಟೇಟರ್ ಇದ್ದೇ ಇರ್ತಾರೆ. ನ್ಯೂಜಿಲ್ಯಾಂಡ್ನ ಮಾಜಿ ಆಟಗಾರ ಆಗಿರೋ ಡಲ್ ಅದ್ಭುತ ಕಮೆಂಟೇಟರ್. ಸೈಮನ್ ಡಲ್ ಈ ಸಲ PSL ಅಂದರೆ ಪಾಕಿಸ್ತಾನ್ ಸೂಪರ್ ಲೀಗ್, ಇಂಡಿಯಾದಲ್ಲಿ IPL ಇದ್ದ ಹಾಗೆ ಅಲ್ಲಿ PSL, ಈ ಟೂರ್ನಮೆಂಟ್ಗೆ ಕಮೆಂಟೇಟರ್ ಆಗಿ ಸೈಮನ್ ಹೋಗಿರ್ತಾರೆ. ಪೇಶಾವರ್ ವರ್ಸಸ್ ಕ್ವೆಟಾ ಮ್ಯಾಚ್ ನಡೀತಾ ಇರಬೇಕಾದ್ರೆ ಆ ಮ್ಯಾಚಲ್ಲಿ ಸೈಮನ್ ಕಮೆಂಟ್ರಿ ಮಾಡ್ತಿರ್ತಾರೆ. ಬಾಬರ್ ಆಜಮ್ 17ನೇ ಓವರ್ ಆದಾಗ 99 ರನ್ ಹೊಡೆದಿದ್ರು. ಸೆಂಚುರಿಗೋಸ್ಕರ ಕೊನೆಯ ಓವರ್ಗಳಲ್ಲಿ ಬಾಬರ್ ಸ್ಲೋ ಆಗಿ ಆಡ್ತಾ ಇದ್ದಿದ್ದು ಸರಿ ಅಲ್ಲ ಅಂತ ಡಲ್ ಕಮೆಂಟ್ರಿಯಲ್ಲಿ ಹೇಳ್ತಾರೆ. ಕಳ್ಳರಿಗೊಂದು ಪಿಳ್ಳೆ ನೆವಾಂದ ಹಾಗೆ ಬಾಬರ್ ಅಭಿಮಾನಿಗಳು ಈ ವಿಷಯವನ್ನು ಇಟ್ಕೊಂಡು ಕಿರಿಕಾರಂಭಿಸ್ತಾರೆ. ಸೈಮನ್ ಡಲ್ ಪಾಕಿಸ್ತಾನಕ್ಕೆ ಯಾಕಾದರೂ ಹೋದ್ನೋ ಅನ್ನೋವಷ್ಟು ನರಕ ತೋರಿಸ್ತಾರೆ. ಬಾಬರ್ ಅಭಿಮಾನಿಗಳು ಅವತ್ತು ಮ್ಯಾಚ್ ಮುಗಿದ ನಂತರ ಹೊರಗಡೆ ಕಾಯ್ತಿದ್ರಂತೆ. ಡಲ್ ಎಲ್ಲೇ ಹೋದರೂ ಹಲ್ಲೆ ಮಾಡೋ ಪ್ರಯತ್ನಗಳು ಆಗುತ್ತೆ. ಹೆಂಗಾಗಿತ್ತು ಅಂದರೆ, ಸೈಮನ್ ಪಾಕಿಸ್ತಾನದಲ್ಲಿ ಇದ್ದಷ್ಟು ದಿನ ಹೊರಗೆ ಕಾಲ ಇಡಲಿಕ್ಕಾಗಲಿಲ್ಲ, ಊಟನೂ ಇಲ್ಲದಲೇ ಒಳಗೆ ಇರಬೇಕಾಗಿತ್ತು. ಅದನ್ನು ಡಲ್ ಈಗ ಹೇಳ್ಕೊತಾರೆ. ಪಾಕಿಸ್ತಾನದಿಂದ ಅವತ್ತು ಹೇಗೋ ತಪ್ಪಿಸ್ಕೊಂಡು ಬಂದೆ, ಪಾಕ್ನಲ್ಲಿ ಇರೋದು ಒಂದೇ, ಜೈಲಿನಲ್ಲಿ ಇರೋದು ಒಂದೇ ಅಂತ ಹೇಳ್ತಾರೆ. ಪಾಕಿಸ್ತಾನದ ಒಬ್ಬ ಆಟಗಾರ ಹೇಳ್ತಾನೆ, IPLಗಿಂತ ಪಾಕ್ ಪ್ರೀಮಿಯರ್ ಲೀಗ್ ಅದ್ಭುತವಾಗಿದೆ ಅಂತ. ಆದರೆ IPLಗೆ ಬಂದಿರೋ ನ್ಯೂಜಿಲ್ಯಾಂಡ್ನ ಸೈಮನ್ ಡಲ್ ಪಾಕಿಸ್ತಾನದ ಹಣೆ ಬರ ಏನು ಅನ್ನೋದನ್ನು ಬಯಲು ಮಾಡ್ತಾರೆ. ದುರಂತ ನೋಡಿ, ಇದೇ ಟೈಮಲ್ಲಿ ನ್ಯೂಜಿಲ್ಯಾಂಡ್ ಟೀಮ್ ಪಾಕಿಸ್ತಾನಕ್ಕೆ ಹೋಗಿದೆ. ಪುಣ್ಯಕ್ಕೆ ಸೇಫಾಗಿ ವಾಪಸ್ ಬಂದರೆ ಅಷ್ಟೇ ಸಾಕು, ಆ ದೇಶನ ನಂಬೋಕ್ಕಾಗಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.